ಮುಖ್ಯಮಂತ್ರಿಗಳೇ, ಮಾನ್ಯ ಸಭಾಪತಿಯವರೇ, ಈಗಾಗಲೇ ಮಾದೇಪ್ಪನವರು ಪಿಡಿಶಿಎಲ್ ಕಾಯ್ದೆ ಬಗ್ಗೆ ಮಾತಾಡಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ತಿದ್ದುಪಡಿನೇ ಮಾಡಲಿಲ್ಲ, ನಾವು ಬಂದ ಮೇಲೆ ಮಾಡುತ್ತೋ. ಅವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಮೇಲೆ ಕಾಳಜಿ ಇದ್ದಿದ್ರೆ ಮಾಡಬಹುದಾಗಿತ್ತಲ್ಲ. ಆಮೇಲೆ 7D ತೆಗೆದಾಕ್ತವ್ರು ನಾವು, ಅವರು 3 ವರ್ಷ 4 ವರ್ಷ ಇದ್ರಲ್ಲ ತೆಗೆದಾಕಿದ್ರ ತೆಗಿಲಿಲ್ಲ. ಆಮೇಲೆ ಪರಿಶಿಷ್ಟ, ನಾನು ಹೇಳ್ತಾ ಇದ್ದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ರಿಸರ್ವೇಷನ್ ಇನ್ ಪ್ರಮೋಷನ್ ಅದಕ್ಕೊಂದು ಕಾಯ್ದೆ ಮಾಡಿದ್ರು ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ನವರು ಅದು ಸಂವಿಧಾನ ಬಾಹಿರ ಅಂತ ಒಡೆದಾಕ್ಬಿಟ್ರು. ನಾನಾಗ ರತ್ನಪ್ರಭಾ ಅವರ ಮುಖ್ಯಮಂತ್ರಿ ಮುಖ್ಯ ಕಾರ್ಯದರ್ಶಿಗಳಾಗಿದ್ದೆ. ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಅವರಿಂದ ವರದಿ ತರಿಸ್ಕೊಂಡು ಆ ಡಿಸಿಷನ್ ಅನ್ನ ಹೇಗೆ ಅದಕ್ಕೆ ಡಿಸಿಷನ್ ಕೂಡ ಇಟ್ಕೊಂಡು ಸಂವಿಧಾನನೂ ಕೂಡ ಇಟ್ಕೊಂಡು ಸಂವಿಧಾನದ ರೀತಿಯ ಹೇಗೆ ಸಹಾಯ ಮಾಡಕ್ಕ ಅಂತೇಳಿ ಒಂದು ಕಾನೂನು ಮಾಡಿದೆ. ಲಕೀಲಿ ಫಾರ್ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಇಟ್ ವಾಸ್ ಅಪೀಲ್ಡ್ ಬೈ ದಿ ಸುಪ್ರೀಂ ಕೋರ್ಟ್. ಅದು ಯಾಕೆ ನೀವು ಯಾಕೆ ಮಾಡಲಿಲ್ಲ, ಇಡೀ ದೇಶದಲ್ಲಿ ಯಾಕೆ ಮಾಡಿಲ್ಲ? ಬಹಳ ದಲಿತರ ಬಗ್ಗೆ ಅಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಯಾಕೆ ಯಾವುದೇ ರಾಜ್ಯದಲ್ಲಿ ಕೇಂದ್ರದಲ್ಲಿ ಮಾಡಲಿಲ್ಲ? ಮಾಡ್ತಾ ಮಾಡಲಿಲ್ಲ. ಇವತ್ತು 10 ಕೋಟಿವರೆಗೆ ಮಾನ್ಯ ಅಧ್ಯಕ್ಷರೇ, ಕೊಡಿ 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 ಕೊಡ್ರಿ ಕೊಡ್ರಿ. ಏ ನಮಸ್ತೆ, ಕೊಡ್ರಪ್ಪ. ಎಂಟರ್ಪ್ರಿನರ್ಸ್ ಗೆ ಮಾತಾಡಿ, ನಾನು ನಿಮ್ ಕಡೆ ಆ ಕಡೆ ನೋಡ್ತಾನೆ ಇಲ್ಲ. ಏನು ಬಿಡಿ, ಮಾತಾಡಿ, ಆಯ್ತಪ್ಪ ಆಮೇಲೆ ಹೇಳಿ. ಕೇಂದ್ರ ಸರ್ಕಾರ ಮಾಡಿಲ್ಲ ಇವತ್ತವರಿಗೆ, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಈಸ್ ನಾಟ್ ಓನ್ಲಿ ನಂಬರ್ ಒನ್ ಸ್ಟೇಟ್, ದಿಸ್ ಈಸ್ ದಿ ಓನ್ಲಿ ಸ್ಟೇಟ್ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ. ನಮಗೆ ಇವರು ಪಾಠ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ, ಅವರ ಹಿತದ ಬಗ್ಗೆ, ಅವರನ್ನು ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು? ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು, ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಬಡವರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ದಟ್ ಇಸ್ ವಾಟ್ ಗಾಂಧೀಜಿ ಅವರು ಹೇಳಿದ್ದರು, ಸಾರಿ ಅಂಬೇಡ್ಕರ್ ಅವರು ಹೇಳಿದ್ದದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವರೆಲ್ಲ ಸ್ವಲ್ಪ ಒಂದ್ಸಾರಿ 25 ನವೆಂಬರ್ 1949 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಭಾಷಣ ಓದಿದ್ರೆ ಹೊಸ ಇವ್ರಿಗೆ ಅರ್ಥ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ನನಗೆ. ನವೆಂಬರ್ 25 ಅದು ಒಂದು ಹಿಸ್ಟಾರಿಕಲ್ ಸ್ಪೀಚ್ ಅಂಬೇಡ್ಕರ್ ಅವರು ಮಾಡಿರತಕ್ಕಂಥದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಕಾನ್ಸ್ಟಿಟ್ಯೂಷನ್ ಮಂಡಿಸಿ ಅಂಗೀಕಾರ ಆಗ್ಬೇಕಾಗಿತ್ತು, 26ನೇ ತಾರೀಕು ಅಂಗೀಕಾರ ಆಯ್ತು ನವೆಂಬರ್ 26ಕ್ಕೆ, 25ನೇ ತಾರೀಕು ಭಾಷಣ ಮಾಡಿದ್ದಾರೆ. ಆ 25ರ ಭಾಷಣ, ಇಟ್ ಈಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್ ಮೇಡ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನು ಓದ್ಬೇಕಲ್ಲ, ಅದು ಓದ್ದೇ ಇರೋದ್ರಿಂದ ಈಗ ಇಷ್ಟೆಲ್ಲ ಇವರಿಗೆ ಕನ್ಫ್ಯೂಷನ್. ಯಾವ ಪದ್ಧತಿನೂ ಇಲ್ಲ,
ಯಾವ ಪದ್ಧತಿನೂ ಇಲ್ಲ. ಜನಸಂಘ ನಿಂತಿರ್ಲಿಲ್ಲ. ಈ ಗೋಪಾಲ್ ಸಂತಾನ ಅಂದ್ರೆ ಇವರೇ, ಗೋಪಾಲ್ ಸಂತಾನ ಅಂದ್ರೆ ಇವರೇ, ಇವರೇ ಗೋಪಾಲ್ ಸಂತಾನ, ಗೋಪಾಲ್ ಸಂತಾನ ಇವರೇ. ಸಿಟಿ ರವಿ ಮತ್ತು ರವಿಕುಮಾರ್ ಅವರಿಗೆ ಲೀಡರ್ ಆಫ್ ದಿ ಅಪೋಸಿಷನ್ ಆಗಕ್ಕೆ ಪೈಪೋಟಿ. ಆದ್ರೆ ಅವ್ರ ಮೆಚ್ಚಿಸೋಸ್ಕರ ಪದ್ಮತೆ ಹೇಳೋದು ಮಾತಾಡೋದು ನೋಡಿ ಇವರೇ ರೇ ಅವರ ದೇಶ ಕೃಪದಲ್ಲಿ ಮಾಡಿದೀರಾ ಇದು ನಿಮ್ಮ ಮುಖ್ಯಮಂತ್ರಿ ಮಾತಾಡ್ತಾರೆ, ಮುಖ್ಯಮಂತ್ರಿ ಮಾತಾಡೋದು, ಮುಖ್ಯಮಂತ್ರಿ ಮಾತಾಡ್ತಾರೆ. ಸಭಾಪತಿ ಅವರೇ ಈ ತರ ಗಲಾಟೆ ಮಾಡಿದ್ರೆ ಮಾತಾಡಕ್ ಆಗಲ್ಲ. ಸಭಾಪತಿಗಳೇ ಖರ್ಗೆ ಅವ್ರೆ, ಚರಣ್ ಪ್ರಕಾಶ್ ಪಾಟೀಲ್ ಒಂದ್ ನಿಮಿಷ ತಡಿ, ನಿಮ್ಮ ತಡೀರಿ ತಡೀರಿ. ನೀವು ಏನ್ ಮಾತಾಡ್ಬೇಕು? ನಾವು ತೀರ್ಮಾನ ಮಾಡ್ತೇವೆ. ನೀನ್ ಯಾರು ಹೇಳಿಕೆ ಏನ್ ಮಾತಾಡ್ಬೇಕಿತ್ತು? ಅವ್ರು ಟಿಕೆಟ್ ಮಾಡಿ ನೋಡಿ ಕೇಳಿ, ಕೂಡ್ರಿ ಕೂಡ್ರಿ ಹೇಳಕ್ರ ಕೂಡ್ರಿ ಕೂಡಿ ಕೂಡಪ್ಪ ನೋಡಿ ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳಿ. ಏಯ್ ರವಿ ಏನ್ ಹೋಲ್ಮರ ಬಾಯತಿ ಅನ್ನ ಬಡ ಆಯ್ತು. ನೋಡಿ ನಾನು ಹೇಳ್ತೀನಿ, ಇಂಥ ಇದೇ ರೀತಿ ಮಾತಾಡಂತ ಯಾರಿಗೂ ಹೇಳಕ್ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಅಷ್ಟ ಅಲ್ಲ, ಯಾರು ನಿಮ್ಗೆ ಹೇಳ್ತಾರೆ ಇದೇ ರೀತಿ ಮಾತಾಡಂತ ಹೇಳಕ್ ಸಾಧ್ಯ ಇಲ್ಲ. ಒಂದೊಂದು ಮಾತಾಡುವಾಗ ಅದಕ್ಕೆ ಕಂಟೆಂಟ್ಸ್ ಏನು ಹೇಳ್ತಿರ್ತಾರೆ ಅವ್ರು ಕೇಳಬೇಕು. ನೀವು ಅದನ್ನ ಬಿಟ್ಟು ನೀವು ಹಿಂಗ ಮಾತಾಡಿ ಹಿಂಗ ಹೋಗಿ ಅಂತ ಮುಖ್ಯಮಂತ್ರಿ ಹೇಳಕ್ ನನಗೂ ಅಧಿಕಾರ ನಿಮ್ಗೆ ಇಲ್ಲ. ಮಾತಾಡಿ ವಾಲ್ಮೀಕಿ ಬಗ್ಗೆ ಮಾತಾಡಿ, ಹಗರಣದ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿ. ಆ ವಿಷಯ ಅಜ್ಞಾನಿಯಿಂದ ಅಜ್ಞಾನಿಗಳಿಂದ ಅಪಾಯದಿಂದ ಅಪಾಯದಿಂದ ಅಜ್ಞಾನಿಗಳಿಂದ ಸಮಾಜಕ್ಕೆ ಹಾನಿಯಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.